everyone, I am Santosh. Today we are into the third class of digital fluency. Okay, digital fluency nalli last class nalli naavu block diagram of computer bagge study madidvi. Ivattu naavu what is memory unit andre enu anta nodana. Memory andre enu? Memory is the place where the data is stored. Memory annodu ondu place alli naavu data anna store maadthivi. Hagidre ee data anne hege alithare anta nodbeku. Okay, ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪ್ಯೂಟರ್ನಲ್ಲಿ ನೀವು ಫೋಟೋಸನ್ನು ಸ್ಟೋರ್ ಮಾಡಿರ್ತೀರ. ಓಕೆ, ಆ ಫೋಟೋಸನ್ನು ಹೇಗೆ ಅಳಿಬೇಕು, ಹೇಗೆ ಮೆಜರ್ಮೆಂಟ್ ಮಾಡಬೇಕು, ಅಥವಾ ನಿಮ್ಮ ಫೋನಲ್ಲಿ ನೀವು ಈ ಥರ ಮಾತಾಡ್ತೀರ 32 GB, 64 GB, 128 GB. ಓಕೆ, ಅದು ಹಾಗಂದ್ರೆ ಏನು ಅಂತ ನೋಡೋಣ. ವೈ ಇಟ್ ಈಸ್ ಕಾಲ್ಡ್ GB, ವೈ ಇಟ್ ಈಸ್ ಕಾಲ್ಡ್ KB. ಓಕೆ, ಮೆಮರಿ ಯೂನಿಟ್ ಅಂದರೆ ಈ ಮೆಮರಿ unit is the amount of data that the memory can hold. It is the amount of data that the memory can hold. Andre memory nalli est amount of data na store martivi, ಎಷ್ಟು ಅನ್ನೋದನ್ನ ಹೇಗೆ ಅಳಿತೀವಿ ಅದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಓಕೆ, ಇಟ್ ಸ್ಟಾರ್ಟ್ಸ್ ವಿತ್ ಬಿಟ್ಸ್. ನಾವು ಕಂಪ್ಯೂಟರ್ ಯಾವುದೇ ಡೇಟಾ ಅನ್ನ ಸ್ಟೋರ್ ಮಾಡ್ಬೇಕಂದ್ರೆ ಅದು ಯಾವೇನಲ್ಲಿ ಸ್ಟೋರ್ ಮಾಡುತ್ತೆ, ಬಿಟ್ಸ್ ನಲ್ಲಿ ಸ್ಟೋರ್ ಮಾಡುತ್ತೆ. ಬಿಟ್ಸ್ ಮೀನ್ಸ್ 0 and 1. ಓಕೆ, ಕಂಪ್ಯೂಟರ್ ಪ್ಯೂರ್ಲಿ ವರ್ಕ್ಸ್ ಆನ್ 0 and 1. ಓಕೆ, ಫಾರ್ ಎಕ್ಸಾಂಪಲ್ ನೀವು ಫ್ಯಾನ್ ಬಟನ್ ಆನ್ ಮಾಡ್ಬೇಕಂದ್ರೆ ಆನ್ ಸ್ಟೇಟ್ ದಟ್ ಈಸ್ 1, ಆಫ್ ಮಾಡಿದ್ರೆ ಅದು ಆಫ್ ಸ್ಟೇಟ್ ದಟ್ ಈಸ್ 0. ಓಕೆ, ಎವ್ರಿಥಿಂಗ್ ಇನ್ ಕಂಪ್ಯೂಟರ್ ಈಸ್ ಇನ್ 0 and 1 ಫಾರ್ಮ್. ಕಂಪ್ಯೂಟರ್ನಲ್ಲಿ ಏನೇ ಸ್ಟೋರ್ ಆದರೂ ಅದು 0 and 1 ಫಾರ್ಮ್ ಅಲ್ಲಿನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕ್ಯಾಪಿಟಲ್ ಎ ಅಂತ ಬರದ್ನಿ ಅಂತ ತಿಳ್ಕೊರಿ, ದಟ್ ಈಸ್ ಆಲ್ಸೋ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ 0 and 1. ಪ್ರತಿಯೊಂದಕ್ಕೂ 0 1 ಕೋಡ್ ಅನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಆ 0 1 ಕೋಡ್ಗೆ ನಾವೇನಂತ ಕರಿತೀವಿ, ಅಸ್ಕಿ ಕೋಡ್ ಅಂತ ಕರಿತೀವಿ. ಓಕೆ, ಅಸ್ಕಿ ಕೋಡ್ ಮೀನ್ಸ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಓಕೆ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಓಕೆ, ಮೀನ್ಸ್ ಪ್ರತಿಯೊಂದನ್ನು 0 and 1 ಕೋಡಲ್ಲೇ ಅವರು ಯೂಸ್ ಮಾಡ್ತಾರೆ. ಓಕೆ, ವಾಟ್ ಎವರ್ ಇಟ್ ಈಸ್, ನೀವು ಸ್ಪೇಸ್ ಪ್ರೆಸ್ ಮಾಡಿದರೂ ಅದು 0 1 ಕೋಡಲ್ಲೇ ಕನ್ವರ್ಟ್ ಆಗುತ್ತೆ, ಎಸ್ಕೇಪ್ ಪ್ರೆಸ್ ಮಾಡಿದರೂ ಅದು 0 1 ಕೋಡಲ್ಲೇ ಸ್ಟೋರ್ ಆಗೋದು. ಓಕೆ, ಹಾಗಿದ್ರೆ ವಾಟ್ ಈಸ್ ದಿಸ್ 0 and 1? 0 and 1 ಮೀನ್ಸ್ ಇಟ್ ಈಸ್ ಎ ಬಿಟ್ ಅಥವಾ ಬೈನರಿ ಡಿಜಿಟ್ಸ್ ಅಂತ ನಾವು ಕರಿತೀವಿ. ಕಂಪ್ಯೂಟರ್ ಸೋಲ್ಲಿ ವರ್ಕ್ಸ್ ಆನ್ 0 and 1. ಪ್ರತಿಯೊಂದು 0 and 1 ಮೇಲೆ ವರ್ಕ್ ಆಗೋದು. ಓಕೆ, ಈ ತರ 0 1ಗಳು ಕಾಂಬಿನೇಷನ್, 8 ಕಾಂಬಿನೇಷನ್ಸ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, 8 bits. ಮೀನ್ಸ್ 8 0 1ಗಳು ಕೂಡಿ ಒಂದು ಏನಾಗುತ್ತದೋ 1 byte ಅಂತ ನಾವು ಕರಿತೀವಿ. ಆಯ್ತಾ, ಅದೇ ತರ 4 bits ಇದ್ರೆ ಅದಕ್ಕೇನಂತ ಕರಿತೀವಿ, 1 nibble ಅಂತ ಕರಿತೀವಿ. ಅದೇ ತರ 1024 bytes ಇದ್ರೆ ಅದಕ್ಕೇನಂತ ಕರಿತೀವಿ, 1 kilobyte. ಅದೇ ತರ ಈ ತರ ನಾವು ಮೆಮರಿಯನ್ನ ಮೇಜರ್ ಮಾಡಬಹುದು. ಓಕೆ, 1 KB ಅಂತ ನಾವು ಹೇಳ್ತೀವಿ. ಮೀನ್ಸ್ 1 KB ನಲ್ಲಿ 1024 bytes ಇರುತ್ತೆ. 1 byte ಅಂದ್ರೆ 8 0 1ಗಳ ಕಾಂಬಿನೇಷನ್ಗಳು. ಓಕೆ, ಅದೇ ತರ 1024 kilobyte ಅಂದ್ರೆ ಅದು 1 megabyte. ಅದೇ ತರ
1024 ಮೆಗಾಬೈಟ್ ಅಂದ್ರೆ 1 ಗಿಗಾಬೈಟ್. ಗಿಗಾಬೈಟ್ ಮೀನ್ಸ್ ಇಟ್ ಈಸ್ ಜಿ ಬಿ. ಅದೇ ತರ 1024 ಜಿ ಬಿ ಅಂದ್ರೆ, 1024 ಜಿ ಬಿ ಅಂದ್ರೆ ಏನು? 1 ಟೆರಾಬೈಟ್. ಟೆರಾಬೈಟ್ ಮೀನ್ಸ್ ಟಿ ಬಿ. ಅದೇ ತರ 10 TB ಅಂದ್ರೆ ಅದು ಎಷ್ಟು ಅಮೌಂಟ್ ಆಫ್ ಡೇಟಾ ಆಗುತ್ತೆ? 1 ಪೆಟಾಬೈಟ್. ಅದೇ ತರ 1024 ಪೆಟಾಬೈಟ್ ಅಂದ್ರೆ ಅದು 1 ಎಕ್ಸಾಬೈಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ವಾಟ್ ಈಸ್ 1024 TB? ಆರ್ 1024 TB ಈಕ್ವಲ್ಸ್ 1 PB. ಓಕೆ, ಅದೇ ತರ 1024 ಎಕ್ಸಾಬೈಟ್ ಈಸ್ ಈಕ್ವಲ್ ಟು 1 ಜೆಟಾಬೈಟ್. ಅದೇ ತರ 1024 ಜೆಟಾಬೈಟ್ ಈಸ್ ಈಕ್ವಲ್ ಟು 1 ಯೋಟಾಬೈಟ್. ಓಕೆ, ಇದೇ ತರ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಬಿಕಾಸ್ ದ ಮೆಮರಿ, ದ ಅಮೌಂಟ್ ಆಫ್ ಡೇಟಾ ಇಸ್ ಬಿಕಮಿಂಗ್ ಡೇ ಬೈ ಡೇ, ಇಟ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಏನಾಗ್ತಿದೆ ಅಂದ್ರೆ ಅಮೌಂಟ್ ಆಫ್ ಡೇಟಾ ಇನ್ಕ್ರೀಸ್ ಆಗ್ತಾನೆ ಇದೆ. ಅದಕ್ಕೋಸ್ಕರ ಅದನ್ನ ಮೇಜರ್ ಮಾಡಕ್ಕೆ ಬೇರೆ ಬೇರೆ ಯೂನಿಟ್ಸ್ ಗಳನ್ನ ಯೂಸ್ ಮಾಡ್ತಾನೆ ಹೋಗ್ತಾರೆ. ಓಕೆ, ಅರ್ಥ ಆಯ್ತಾ? ವಾಟ್ ಈಸ್ ಬಿಟ್ಸ್ ಅಂಡ್ ಬೈಟ್ಸ್? 1 ಬಿಟ್ ಅಂದ್ರೆ ಇಟ್ ಕ್ಯಾನ್ ಬಿ ಎ 0 or 1. ಅಂಡ್ ಇನ್ ಕಂಪ್ಯೂಟರ್ ಎವ್ರಿಥಿಂಗ್ ಈಸ್ ಇನ್ 0 and 1 ಫಾರ್ಮ್ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ 8 bits ಅಂದ್ರೆ, 8 0 1 ಗಳ ಕಾಂಬಿನೇಷನ್ ಅಂದ್ರೆ 1 byte. ಅದೇ ತರ 4 0 1 ಗಳ ಕಾಂಬಿನೇಷನ್ ಅಂದ್ರೆ 1 nibble. 1024 ಬೈಟ್ಸ್ ಅಂದ್ರೆ 1 kilobyte. ಓಕೆ, ಈ ತರ ಇದು ಮೆಮರಿ ಯೂನಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತಾ? ಅಂಡ್ ಇಟ್ ಈಸ್ ಗಿವನ್ ಬೈ ದ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಅಸ್ಕಿ ಕೋಡ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಫಾರ್ ಎವ್ರಿಥಿಂಗ್ ದೇ ಹಾವ್ ಮೇಡ್ ಎ 0-1 ಕೋಡ್. ಪ್ರತಿಯೊಂದಕ್ಕೂ ಒಂದು 0-1 ಕೋಡ್ ಅನ್ನ ಸೆಟ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ? ಇವಾಗ ನಿಮ್ಗೆ ಗೊತ್ತಾಯ್ತಾ ವಾಟ್ ಈಸ್ 128 GB? ಸಿ, ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇಸ್ ಸ್ಟೋರ್ಡ್. ಫಾರ್ ಎಕ್ಸಾಂಪಲ್, ನೀವು ಒಂದು ಅಕ್ಷರನ್ನ ಟೈಪ್ ಮಾಡ್ತಿದ್ದೀರಿ ಅಂದ್ರೆ ಅದಕ್ಕೆ 1 byte ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಸಂತೋಷ್. ಈ ಎಸ್ ಗೆ ಅದರದೇ ಆದ 0-1 ಕೋಡ್ ಇರುತ್ತೆ, ಎಗೂ ಅದರದೇ ಆದ 0-1 ಕೋಡ್, ಎನ್ಗೂ ಅದೇ ಆದ 0-1 ಕೋಡ್. ಪ್ರತಿಯೊಂದಕ್ಕೂ 0-1 ಕೋಡ್ ಅಲ್ಲಿನೇ ಡೇಟಾ ಸ್ಟೋರ್ ಆಗ್ತಾ ಇರುತ್ತೆ. ಈ ಎಸ್ 0-1 ಕೋಡ್ ಅಲ್ಲಿ 8 bits ಯೂಸ್ ಮಾಡುತ್ತೆ, ಅಂದ್ರೆ 1 byte. ಒಂದ್ ಅಕ್ಷರಿಗೆ ನಾವು 1 byte ಆಫ್ ಸೈಜ್ ಅಂತ ಹೇಳ್ತೀವಿ, ಇನ್ನೊಂದ್ ಅಕ್ಷರಿಗೆ ಇನ್ನೊಂದ್ ಬೈಟ್ ಆಫ್ ಸೈಜ್ ಅಂತ ಹೇಳ್ತೀವಿ, ಇನ್ನೊಂದ್ ಅಕ್ಷರಿಗೆ ಇನ್ನೊಂದ್ ಬೈಟ್ ಆಫ್ ಸೈಜ್ ಅಂತ ಹೇಳ್ತೀವಿ. ಹಾಗಿದ್ರೆ ಟೋಟಲ್ ಸೈಜ್ ಆಫ್ ದೀಸ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಗೆ ಇದು ಟೋಟಲ್ ಸೈಜ್ ಎಷ್ಟು? 1 2 3 4 5 6 7. 7 bytes ಆಫ್ ಮೆಮರಿ ಇದು ಹೋಲ್ಡ್ ಮಾಡುತ್ತೆ. ಓಕೆ, ಪ್ರತಿಯೊಂದು ಅಕ್ಷರಿಗೆ 1 byte ಸ್ಪೇಸ್ ಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇಟ್ ಈಸ್ ಅಬೌಟ್ ಮೆಮರಿ ಯೂನಿಟ್ಸ್. ಎಕ್ಸಾಮ್ ಅಲ್ಲಿ ದೇ ಮೇ ಆಸ್ಕ್ ಯು 1024 bytes ಈಕ್ವಲ್ಸ್ 1 kilobyte. ಓಕೆ, 1024 kilobyte ಅಂದ್ರೆ ಎಷ್ಟು ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಓಕೆ, ಥ್ಯಾಂಕ್ ಯು. ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ಸ್.